ಚಿಂತನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈಗ ಕವಿ ಸಮಯ. ಈ ಹಿಂದಿನ ಕವಿಗಳಾಗಿ ಜೆ ಡಿ ಧನ್ನೂರ್ ಅವರು ಆಗಮಿಸಿದ್ದಾರೆ. ಚಿಂತನ ಯೂಟ್ಯೂಬ್ ಚಾನಲ್ ಪರವಾಗಿ ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಜೆ ಡಿ ಧನ್ನೂರ್ ಅವರೇ, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದೀರಿ. ಈ ಸಾಹಿತ್ಯದ ಒಲವು ತಮ್ಮಲ್ಲಿ ಹೇಗೆ ಬಂತು? ಸರ್, ಸಾಹಿತ್ಯದ ಒಲವು ನಾನು ಪ್ರಾಥಮಿಕ ಹಂತದಾಗಿರುವಾಗಲೇ ಓದುವಾಗ ಸಣ್ಣ ಸಣ್ಣ ಕವನಗಳನ್ನು ಓದೋದು, ಆನಂತರ ಬರೆಯೋದು, ಲೇಖನಗಳನ್ನು ಬರೆಯುವಂಥ ಹವ್ಯಾಸ ಇತ್ತು. ಹೀಗಾಗಿ ಅದನ್ನು ಮುಂದುವರಿಸ್ಕೊಂಡು ಬಂದೆ. ಸಾಹಿತ್ಯದ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವಿವರಗಳನ್ನು ತಿಳಿಸ್ತೀರಾ? ಸರ್, ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವಿವರ ಅಂತ ಹೇಳಿದರೆ, ನಾನು ಸಣ್ಣ ಸಣ್ಣ ಒಂದು ಕತೆಗಳನ್ನ ಲೇಖನಗಳನ್ನ ಬರೀತಿದ್ದೆ, ಆ ಪತ್ರಿಕೆಯಲ್ಲಿ ಅವು ಪ್ರಕಟವಾಗ್ತಾ ಇದ್ವು. ಆದರೆ ಮುಂದೆ ಒಂದು ದಿನ ನಾನು ಸುಮಧುರ ಗೀತೆಗಳ ತಂಡಗಳನ್ನ ಮಾಡಿದ ನಂತರದಲ್ಲಿ ನಾನೊಂದು ಕವಿ ಬಳಗವನ್ನು ಯಾಕೆ ಮಾಡಬಾರದು ಅಂತ ಒಂದು ಆಲೋಚನೆ ಬಂತು. ಸೊ ಹೀಗಾಗಿ ಒಂದು ಕವಿ ಬಳಗವನ್ನು ಕಟ್ಟಿದೆ. ಅಲ್ಲಿ ನೂರಾರು ಕವಿಗಳು, ಅದ್ಭುತವಾದಂತಹ ಕವಿಗಳು ನನಗೆ ಅಲ್ಲಿ ಸಿಕ್ಕರು. ಹೀಗಾಗಿ ಆ ಬಳಗದಿಂದ ಪ್ರತಿನಿತ್ಯನೂ ಒಂದೊಂದು ಸ್ಪರ್ಧೆಗಳು ನಡೀತಾ ಇದ್ದಾವೆ. ಹೇಗಂತಂದ್ರೆ, ಉದಾಹರಣೆಗೆ ತಟ್ಟಂತ ಹಣಿಗವನ ಬರೆಯಿರಿ ರವಿವಾರ, ನಂತರ ಹಣಿಗವನ ಸೋಮವಾರ, ನಂತರ ಕವನ ಸ್ಪರ್ಧೆ ಮಂಗಳವಾರ, ಬುಧವಾರ ಲೇಖನ, ಗುರುವಾರ ಸಣ್ಣ ಕತೆ, ಶುಕ್ರವಾರ ಭಾವಗೀತೆ, ಶನಿವಾರ ಕನ್ನಡದ ಗಜಲ್, ಹೀಗೆ ನೂರಾರು ಸ್ಪರ್ಧೆಗಳನ್ನು ನಾವು ಈ ಕವಿ ಬಳಗದಿಂದ ಮಾಡ್ತಾ ಹೋದಾಗ ನಾನು ದಿನನಿತ್ಯ ಅದರಲ್ಲಿ ಭಾಗವಹಿಸದಿದ್ದರೂ ಕೂಡ ಅವರು ಬರೆದಂತಹ ಕವನಗಳು ನನಗೆ ಆತ್ಮತೃಪ್ತಿಯನ್ನು ಕೊಟ್ಟವು. ಹೀಗಾಗಿ ಆ ಕ್ಷೇತ್ರದಲ್ಲಿ ನಾನು ಮುಂದುವರಿತಾ ಬಂದೆ. ಈ ಕವನ ಸಂಕಲನ ಸೇರಿ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಮಾಡಿದ್ದೀರಾ ಅಂತ ನಮ್ಗೆ ಮಾಹಿತಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, 115 ಕವಿಗಳನ್ನ ಕಟ್ಟಿಕೊಂಡು ನಾನು ಭಾವದೀಪ್ತಿ ಅನ್ನುವಂತಹ ಒಂದು ಕವನ ಸಂಕಲನವನ್ನು ಹಾಸನದಲ್ಲಿ ಹೊರತಂದೆ. ಇನ್ನೊಂದು ಏನ್ ಮಾಡಿದೀವಿ ಅಂತಂದ್ರೆ, ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮುನ್ನುಡಿಯಿಂದ ಬೆನ್ನುಡಿವರೆಗೂ ಬರುವಂತಹ ಒಂದು ಸಿಡಿಯನ್ನ ನಾವು ಮಾಡಿದ್ವಿ. ಮುನ್ನುಡಿಯನ್ನ ನಾಡಿನ ಹೆಸರಾಂತ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ರು ಬರೆದ್ರು. ಅದರ ಬೆನ್ನುಡಿಯನ್ನ ವಸುಂಧರಾ ಭೂಪತಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಬರೆದ್ರು. ಅವರು ಕೂಡ ಆ ಒಂದು ಧ್ವನಿಮುದ್ರಣಕ್ಕೆ ಬಂದು ಮುನ್ನುಡಿಯನ್ನ ಓದಿದ್ರು ಮತ್ತೆ ಬೆನ್ನುಡಿಯನ್ನು ಓದಿದ್ರು. ನಾಲ್ಕು ಜನ ನಿರೂಪಕಿಯರು ಅದ್ಭುತವಾಗಿ ಕವನಗಳನ್ನ ಓದಿದ್ರು. ಅದನ್ನೇ ನಾವು ಸಿಡಿ ರೂಪದಲ್ಲಿ ಹೊರತಂದ್ವಿ. ಒಂದು ಅದರ ಜೊತೆಯಲ್ಲಿ ನಾವು ಸಾಹಿತ್ಯದ ಒಂದು ಅಂಚಿನಲ್ಲಿ ಒಳ್ಳೆಯ ಭಾವಗೀತೆ ಬರೆಯುವಂತಹ ಕವಿ ಮತ್ತು ಕವಿಯತ್ರಿಯನ್ನ ಒಂದು ಆರಿಸಿಕೊಂಡು 8 ಹಾಡುಗಳನ್ನ ಆಯ್ದುಕೊಂಡು ನೀನಿರದ ಬದುಕು ಅನ್ನುವಂತಹ ಒಂದು ಭಾವಗೀತೆ ಧ್ವನಿಸೋಣ ತಂದ್ವಿ. ಅದಕ್ಕೆ ಎರಡು ಕಣ್ಣನ್ನು ಕಾಣದೇ ಇರುವಂತಹ ಶ್ರೀಮಂತ್ ಔಟಿಯವರು ನಮಗೆ ಉಚಿತವಾಗಿ ರಾಗ ಸಂಯೋಜನೆ ಮಾಡಿಕೊಟ್ಟಿದ್ದನ್ನ ಇಲ್ಲಿ ನೆನೆಸಬೇಕಾಗತ್ತೆ. ಅಂಥವರ ಒಂದು 8 ಹಾಡುಗಳನ್ನ ನಾವು ಆ ಕನ್ನಡ ಲೋಕಕ್ಕೆ ನಾವು ಪರಿಚಯ ಮಾಡುವಂತಹ ಪ್ರಯತ್ನವನ್ನ ನಾವು ಈ ಕವಿ ಬಳಗದಿಂದ ಮಾಡಿದ್ವಿ ಸರ್. ಸರಿ, ರಂಗಭೂಮಿಯಲ್ಲಿ ನಿಮಗೆ ಬಹಳ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಹೇಗೆ ರಂಗಭೂಮಿಯಲ್ಲೂ ನೀವು ಕೈಯಾಡಿಸಿದಿರಿ? ನೀವು ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದಿರಿ? ಸರ್, ರಂಗಭೂಮಿಯಲ್ಲಿ ನಾನು ಬಾಲ್ಯದಿಂದಲೂ ನಾಟಕ ಮಾಡುವಂತಹ ಒಂದು ಹವ್ಯಾಸ ನನಗಿತ್ತು. ಸೊ ರಂಗಭೂಮಿಯಲ್ಲಿ ಎಚ್ಚರ ತಂಗಿ ಎಚ್ಚರ, ಸತಿ ಸಂಸಾರದ ಜ್ಯೋತಿ, ಮದನ್ ಮೋಹನ್, ಹೀಗೆ ಕಂಪನಿಯ 15ಕ್ಕೂ ಹೆಚ್ಚು ಕಂಪನಿಯ ನಾಟಕಗಳಲ್ಲಿ ಹಾಗೂ ನಾವು ಊರಲ್ಲಿ ನಡೆಯುವಂತಹ ಅನೇಕ ನಾಟಕಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಹಾಗೂ ಕುಡಿಯೋದು ತಪ್ಪ ಅಂಥೇಳಿ ಒಂದು ಟಿ ಸಿರೀಸ್ನಲ್ಲಿ ನಾನು ಶಬ್ಬೀರ್ ಡಾಂಗೆಯವರು ಸೇರಿಕೊಂಡು ಒಂದು ಕುಡಿಯೋದು ತಪ್ಪ ಧ್ವನಿ ಸುರುಳಿಯನ್ನು ಟಿ ಸಿರೀಸ್ನ ಹೊರತಂದ್ರು. ನಂತರದಲ್ಲಿ ಯಮಲೋಕದಲ್ಲಿ ಕುಡುಕರು ಅಂಥೇಳಿ ಅಶ್ವಿನಿ ಕಂಪನಿಯವರು ಆ ಸಿಡಿಯನ್ನು ಹೊರತಂದ್ರು. ಅದನ್ನು ಮುಖ್ಯವಾಗಿ ಯಮನ ಪಾತ್ರವನ್ನು ಚಿತ್ರನಟ ಹಿರಿಯ ಚಿತ್ರನಟ ಅಂತಹ ದೊಡ್ಡಣ್ಣವರು ಯಮನ ಪಾತ್ರವನ್ನು ವಹಿಸಿದ್ರು. ನಾನು ಸಿದ್ದು ನಾಲ್ತಡವರು ಕುಡುಕರ ಒಂದು ಪಾತ್ರವನ್ನು ನಾವು ಅಲ್ಲಿ ವಹಿಸಿದ್ವಿ. ಹಾಗೆ ರೈತರ ಕಣ್ಮಣಿ ಅಂತ ರಮೇಶ್ ಗಡದಣ್ಣವರು ಅಂತ ಒಂದು ರೈತರ ಒಂದು ಹೋರಾಟಗಾರ, ಅವ್ರ ಬಗ್ಗೆ ರೈತರ ಕಣ್ಮಣಿ ರಮೇಶ್ ಗಡದಣ್ಣವರು ಅಂತ ತಿಳ್ಕೊಂಡು ಹೇಳ್ಕೊಂಡು ಅವ್ರ ಬಗ್ಗೆ ಒಂದು ವಿವರವಾದ ಮಾಹಿತಿ ಇರುವಂತಹ ಒಂದು ಧ್ವನಿಮುದ್ರಿಕೆಯನ್ನ ತರುವಂತಹ ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಸರ್.
ಸರಿ, ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಗೆ ಅಪಾರ ಆಸಕ್ತಿ ಇದೆ ಅಂತ ಕೇಳಿದ್ದೀವಿ. ಸರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ಶಿಕ್ಷಣ ಕ್ಷೇತ್ರದಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲ ಓದಿನ ಒಂದು ವ್ಯವಸ್ಥೆ ಇದ್ರೂ ಕೂಡ ಅವ್ರು ಹೇಗಿರ್ಬೇಕು, ಯಾವ ಸಮಯದಲ್ಲಿ ಓದ್ಬೇಕು, ಯಾವ ಆಹಾರವನ್ನು ಊಟ ಮಾಡಬೇಕು, ಸ್ವಚ್ಛತೆ ಅಂದ್ರೆ ಏನು, ಈ ಒಂದು ವಿಷಯಗಳನ್ನು ತಿಳಿದುಕೊಂಡು ನಾನು ವಾರದಲ್ಲಿ ಒಂದು ದಿನ ಮಾತ್ರ ಶಿಕ್ಷಣಕ್ಕಾಗಿ ಮೀಸಲಿಟ್ಟು ನಾನೇ ನನ್ನ ಒಂದು ವೆಹಿಕಲ್ ತಗೊಂಡು ಅಥವಾ ಬಸ್ಸಿಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ನಂತರದಲ್ಲಿ ನಾನೇನು ಮಾಡಿದೆ, ಈ 2 ವರ್ಷದ ಹಿಂದ್ಗಡೆ ರಾಜ್ಯಕ್ಕೆ ಪ್ರಥಮ ಮತ್ತು ದ್ವಿತೀಯ ಬಂದಂತಹ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವರು ಹೇಗೆ ಓದಿದ್ರು, ಅವ್ರ ತಂದೆ ತಾಯಿ ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಶಿಕ್ಷಕರು ಯಾವ ಥರ ಸಪೋರ್ಟ್ ಮಾಡಿದ್ರು, ಅವ್ರ ವಾತಾವರಣ ಹೇಗಿತ್ತು, ರಾಜ್ಯಕ್ಕೆ ಪ್ರಥಮವಾಗಿ ಬರಲುವಂತಹ ಕಾರಣಗಳು ಏನು ಅನ್ನೋದನ್ನ ಅವ್ರ ಜೊತೆಯಲ್ಲಿ ನಾನು ಸಂದರ್ಶನ ಮಾಡಿಕೊಂಡು ಪುಸ್ತಕ ರೂಪದಲ್ಲಿ ಪರೀಕ್ಷೆಗಾಗಿ ವಿದ್ಯಾರ್ಥಿ ಮಿತ್ರ ಅಂತ ಒಂದು ಪುಸ್ತಕದಲ್ಲಿ ಹೊರತಂದೆ. ಅದು ಸ್ವಪ್ನ ಬುಕ್ ಹೌಸ್ನಲ್ಲಿ ಕೂಡ ಆನ್ಲೈನ್ ಮುಖಾಂತರ ಕೂಡ ಸಿಗುವಂತಹ ಪ್ರಯತ್ನ ಇವತ್ತು ಸ್ವಪ್ನ ಬುಕ್ಸ್ ಹೌಸ್ನವರು ಮಾಡಿದ್ದಾರೆ ಸರ್. ವೃತ್ತಿ ಬದುಕಿನಲ್ಲಿ ರಾಜ್ಯ ಪ್ರಶಸ್ತಿ ಪಡೆದ ನೀವು ವೃತ್ತಿ ಬದುಕಿನ ಬಗ್ಗೆ ಏನ್ ಹೇಳ್ತೀರಾ? ಸರ್, ವೃತ್ತಿ ಅಂತಂದ್ರೆ ಯಾವುದೇ ಒಂದು ವೃತ್ತಿಯಲ್ಲಿ ಮಾಡಿದ್ರು ಕೂಡ ದುಡ್ಡು ಕೊಡ್ತಾರೆ, ಅದನ್ನ ಸಂಸಾರ ನಡೆಯುತ್ತೆ. ಆದ್ರೆ ಈ ಸುಶಿಷ್ಯ ವೃತ್ತಿ ಇದೆಯಲ್ಲ, ಅದು ಏನ್ ಮಾಡಿದ್ರು ಒಂದು ನೆಮ್ಮದಿ, ಏನೋ ಒಂದು ವಿಲವಿಲ್ಲ ಒದ್ದಾಡುವಾಗ ನನ್ನ ಅಣ್ಣನೋ ತಮ್ಮನೋ ತಾಯಿನೋ ಒದ್ದಾಡ್ತಾ ಇದ್ದಾಳೆ, ಅವ್ರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು, ನನ್ನ ಶುಶ್ರೂಷೆ ಮಾಡಬೇಕು, ಅವಾಗ ಎಲ್ಲೋ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸರ್ ನಿಮ್ಮಿಂದ ಗುಣ ಆಯ್ತು, ನೀವು ನಮಗೆ ದೇವರಿದ್ದಾಗಿ, ಅವರು ಒಂದೊಂದು ಆಡುವ ಮಾತುಗಳು ಕೂಡ ನನಗೆ ತೃಪ್ತಿಯನ್ನು ಕೊಟ್ಟಿದೆ ಸರ್. ಹೀಗಾಗಿ ನಾನು ಏನಾದರೂ ಸಮಾಜಕ್ಕೆ ಮಾಡಬೇಕು, ನನ್ನ ವೃತ್ತಿ ಬದುಕಿನಲ್ಲಿ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಆಸಕ್ತಿಯಿಂದ ನಾನು ಈ ಕಾರ್ಯದಲ್ಲಿ ಮಾಡ್ತಾ ಇದ್ದೇನೆ. ಸರ್, ನೈಟಿಂಗೇಲ್ ಪ್ರಶಸ್ತಿ ಬಂತು ನಿಮಗೆ 2010ರಲ್ಲಿ, ಅದಕ್ಕೆ ಅದ್ರ ಬಗ್ಗೆ ನಿಮ್ಮ? ಇಲ್ಲ ಸರ್, ನೈಟಿಂಗೇಲ್ ಪ್ರಶಸ್ತಿಯ ನಾನು ಮಾಡುವ ಕಾರ್ಯಚಟುವಟಿಕೆಗಳು, ನಾನು ಮಾನಸಿಕ ಆಸ್ಪತ್ರೆ ಧಾರವಾಡದಲ್ಲಿದ್ದಾಗ ಕೂಡ ಎಲ್ಲ ಒಂದು ಮಾನಸಿಕ ಅಸ್ತವ್ಯಸ್ತ ಇರುವಂತಹ ಒಂದು ಜನರನ್ನ ಕೂಡ್ಕೊಂಡು ನಾಟಕ ಮಾಡ್ತಿದ್ದೆ, ಅವ್ರಿಗೆ ಶುಶ್ರೂಷೆ ನಡೆದಿದ್ದೆ. ಆನಂತರ ಹಳ್ಳಿ ಹಳ್ಳಿಯಲ್ಲಿ ಐ ಕ್ಯಾಂಪ್ ಮಾಡುವಾಗ ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಿದ್ದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ಬೋದು, ಇನ್ಯಾವುದು ರಾಷ್ಟ್ರೀಯ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ನನ್ನನ್ನೇ ನಾನು ತೊಡಗಿಸಿಕೊಂಡು ಒಂದು ತಂಡವನ್ನು ಕಟ್ಟಿಕೊಂಡು ಶುಶ್ರೂಷೆ ನೀಡುವಂತ ಪ್ರಯತ್ನವನ್ನು ಮಾಡುತ್ತಿದ್ದೆ. ಇದು ಸಂಸ್ಥೆಗೆ ಗೊತ್ತಾಗಿ ನನಗೆ ಪ್ರಶಸ್ತಿಯನ್ನು ನೀಡಿ ಜವಾಬ್ದಾರಿಯನ್ನು ಕೊಟ್ಟರು. ಪ್ರಶಸ್ತಿ ಅಂತಂದ್ರೆ ಇನ್ನು ಹೆಚ್ಚಿನ ಜವಾಬ್ದಾರಿ ನೀನು ಮಾಡಪ್ಪ ಅನ್ನುವಂತಹ ಒಂದು ಕಾರ್ಯ ಇದು ಆಯ್ತು ಸರ್. ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಸದಾ ಸಕ್ರಿಯರಾಗಿರ್ತೀರಿ, ಅಪಾರ ಸ್ನೇಹಿತರನ್ನ ಸಂಪಾದಿಸಿದಿರಿ, ಹಾಗಿದ್ದರೆ ನೀವು ಎಷ್ಟು ಗುಂಪುಗಳನ್ನ ನಿರ್ವಹಣೆ ಮಾಡ್ತಿದ್ದೀರಿ? ನಿಜವಾಗ್ಲೂ ಸರ್ ನಾನು ಎಣಿಕೆ ಮಾಡಿಲ್ಲ, ಆದ್ರೆ ಕನ್ನಡ ಸುಮಧುರ ಗೀತೆಗಳನ್ನು ತಿಳ್ಕೊಂಡು ನಾವು 40 ತಂಡಗಳಿದ್ದವು, ಅದನ್ನ ಮೊಬೈಲ್ ಸಮಸ್ಯೆಯಿಂದ ನಾವು 20 ತಂಡಗಳಿಗೆ ನಿಲ್ಲಿಸಿದ್ದೀವಿ. ಆ 20 ತಂಡಗಳಲ್ಲಿ ಪ್ರತಿದಿನ ಭಾವಗೀತೆ, ಭಕ್ತಿಗೀತೆ, ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನ ಹಂಚಿಕೊಳ್ಳುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಜೊತೆಗೆ ದೀಪಧಾರಿಣಿ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ 12 ಕವನಗಳನ್ನು ಹೊಂದಿರುವಂತಹ ಒಂದು ಸಿಡಿಯನ್ನ ರಾಜ್ಯ ಮಟ್ಟದಲ್ಲಿ ಹೊರತಂದ್ವಿ. ಇದಕ್ಕೆ ಕಾರಣ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳ ಕನ್ನಡ ಸಮುದ್ರ ಗೀತೆಗಳ ಗುಂಪು. ಹೀಗೆ ಈಗ ಸದ್ಯದಲ್ಲಿ 20 ಕನ್ನಡ ಸಮುದ್ರ ಗೀತೆಗಳ ಗುಂಪು, 15 ವಿಶ್ವವಾಣಿ ಟೈಮ್ಲಿ ಗ್ರೂಪ್, ಅಂದ್ರೆ 15 ನಿಮಿಷಕ್ಕೊಮ್ಮೆ ಒಂದು ರಾಜ್ಯದಲ್ಲಿ ನಡೆಯುವಂತಹ, ದೇಶದಲ್ಲಿ ನಡೆಯುವಂತಹ, ರಾಷ್ಟ್ರದಲ್ಲಿ ನಡೆಯುವಂತಹ ವಿಷಯಗಳನ್ನ 15 ನಿಮಿಷಕ್ಕೊಮ್ಮೆ ಬರುವಂತಹ ತಂಡದಲ್ಲಿ ನಾವು 15 ಗುಂಪುಗಳಲ್ಲಿ ಇದ್ದಾವೆ, ಅದನ್ನ ಅಲ್ಲಿ ನಿರ್ವಹಣೆ ಆಗುತ್ತೆ. ಇನ್ನೊಂದು ಅಪರೂಪದ ಇಡಿಯೋ ಅಂತ ಒಂದು ಗುಂಪಿದೆ, ಯಾರು ನೋಡದೆ ಇರುವಂತಹ ಒಂದು ಇಡಿಯೋ ಸಿಕ್ಕರೆ ಅದನ್ನ ನಮ್ಮ ಸ್ನೇಹಿತರು ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ನಾವು ಅಪರೂಪದ ಇಡಿಯೋ ನೋಡಿದ ಅಯ್ಯೋ ಹೀಗೂ ಉಂಟಾ, ಹೀಗೂ ಇದೆಯಾ ಅನ್ನುವಂತ ಆಶ್ಚರ್ಯದಾಯಕ ಒಂದು ಇದು ಇದೆ. ನಂತರದಲ್ಲಿ ಜೀವನ ಉತ್ಸಾಹ ಅಂತ ತಿಳ್ಕೊಂಡು ಒಂದು ತಂಡ ಇದೆ, ಅದರಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಕೂಡ ಇದ್ದಾರೆ. ಅವರು ಮಾನಸಿಕ ವ್ಯಕ್ತಿತ್ವ ವಿಕಸನದ ಗುರು ಅಂತ ಹೇಳ್ತಾರೆ, ಅವರು ಅನೇಕ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ನಂತರದಲ್ಲಿ ಕವಿ ಬಳಗ ಇದೆ, ನಿಮ್ಗೆ ಗೊತ್ತಿರೋ ಹಾಗೆ. ಹೀಗೆ 10 ಹಲವಾರು ಗುಂಪುಗಳನ್ನ ಕಟ್ಟಿಕೊಂಡು ಜಾಲತಾಣದಲ್ಲಿ ನಾನು ಪರಿಚಯ ಇದ್ದೀನಿ ಅಷ್ಟೇ. ಹಾಸನದಲ್ಲಿ ನಿಮ್ ಕವಿ ಬಳಗದಿಂದ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನ ಏರ್ಪಡಿಸಿ ಯಶಸ್ವಿಯಾಗಿದ್ದೀರಿ, ಅದರ ಹಿಂದಿನ ಗುಟ್ಟನ್ನ ತಿಳಿಸಿ. ಸರ್, ರಾಜ್ಯ ಮಟ್ಟದ ಹಾಸನದಲ್ಲಿ ಇರುವಂತಹ ಕವಿಗೋಷ್ಠಿಯ ಗುಟ್ಟು ನಮ್ಮ ಕವಿಗಳ ಪ್ರೋತ್ಸಾಹ, ಸಲಹೆ, ಸೂಚನೆಗಳು. ನಂತರದಲ್ಲಿ ಅಲ್ಲೇ ದಾನವಾಗಿ ಕೊಟ್ಟಂತಹ ನಂದಿನಿ ಮೇಡಮ್ ಅವರನ್ನು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಯಾಕಂದ್ರೆ
ಆ ಪುಸ್ತಕದ ಒಂದು ಭಾವದೀಪ್ತಿಯ ಪುಸ್ತಕವನ್ನ ಎಲ್ಲ ಖರ್ಚನ್ನ ಅವರು ನಂದಿನಿ ಬಿಡಮರೆ ಒಪ್ಪಿಸಿಕೊಂಡರು. ನಂತರದಲ್ಲಿ ಸಿ ಡಿ ಎ ಇರಬೇಕಾದಂತಹ ದುಡ್ಡನ್ನ ನಮ್ಮ ಎಲ್ಲ ಕವಿ ಬಳಗದ ಸ್ನೇಹಿತರು ಸೇರಿಕೊಂಡು ಒಂದು ಇದನ್ನು ಮಾಡಿದ್ವಿ. ಮುಖ್ಯವಾಗಿ ವಿಶ್ವೇಶ್ವರ ಭಟ್ ಸರ್ ಅವರು ನಿಮ್ಮ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಮುನ್ನುಡಿ ಬರೆದು ಕಾರ್ಯಕ್ರಮಕ್ಕೆ ಬಂದ್ರಲ್ಲ ಅದು ನಮಗೆ ಯಶಸ್ವಿ ಆಗುವಂತಹ ಒಂದು ಕಾರ್ಯಕ್ರಮ ಇದಾಯಿತು. ಹಾಸನದಲ್ಲಿ ಸಹೋದರರು ಕೂಡ ನಮಗೆ ಸಹಾಯ ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಾಸನದ ಎಲ್ಲ ಕವಿ ಮಿತ್ರರಿಗೂ ಅಲ್ಲಿ ಜನತೆಗೂ ನಾನು ವಂದನೆಗಳನ್ನು ಹೇಳಿಕೊಳ್ಳಲು ಇಷ್ಟಪಡ್ತೇನೆ. 2018 ಮಾರ್ಚ್ 2ನೇ ತಾರೀಕು ಹರಿಹರದ ಮರ್ಯಾ ಸಭಾ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನ ವಿಶಿಷ್ಟವಾಗಿ ಏರ್ಪಾಡು ಮಾಡಬೇಕು ಅಂತ ನೀವು ನಿರ್ಧರಿಸಿದಿರಿ. ನೀವು ಹಮ್ಮಿಕೊಳ್ಳುವ ಕವಿಗೋಷ್ಠಿಗೂ ಬೇರೆಯವರು ಹಮ್ಮಿಕೊಳ್ಳುವ ಕವಿಗೋಷ್ಠಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಸರ್, ಈ ವಿಷಯದಲ್ಲಿ ಅಂತ ವ್ಯತ್ಯಾಸವಿಲ್ಲ. ಆದರೆ ದಯವಿಟ್ಟು ಯಾವ ಕವಿಗಳು ಅನ್ಯತ ಭಾವಿಸಬಾರ್ದು. ಒಂದು ವಿಷಯ ಹೇಳ್ತಾ ಇದ್ದೀನಿ ನಾನು. ಕವಿಗೋಷ್ಠಿ ಅಂದ್ರೆ ಕವಿ ತನ್ನ ಕವನ ವಾಚನ ಮುಗಿದ ತಕ್ಷಣವೇ ಅಲ್ಲಿಂದ ನಿರ್ಗಮಿಸುವಂತಹ ಒಂದು ಅನೇಕ ಒಂದು ವಿಷಯವನ್ನ ನಾವು ಕಾಣ್ತಾ ಇದ್ದೀವಿ, ಸಂದರ್ಭವನ್ನ. ಹೀಗೆ ಈ ನಮ್ಮ ಕವಿ ಬಳಗದಲ್ಲಿ ಕವಿಗೋಷ್ಠಿಯಲ್ಲಿ ಆ ತರ ಆಗ್ಬಾರ್ದು. ಆ ಕವಿ ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಆ ಕವಿ ಅಲ್ಲಿ ಇರಬೇಕು. ನಾವು ಯಾವುದೇ ಒಂದು ಸನ್ಮಾನ ಆಗಲಿ ಪ್ರಶಸ್ತಿ ಪತ್ರ ಆಗಲಿ ಕೊಡಬೇಕಾದ್ರೆ ನಾವು ಕಾರ್ಯಕ್ರಮದ ನಂತರದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಂದು. ಇನ್ನೊಂದು, ಆ ಬರೇ ಕವನಗಳು 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 ಅಂತಂದಾಗ ಆ ಪ್ರೇಕ್ಷಕರಿಗೆ ಬೇಸರ ತರುವಂತಹ ಪ್ರಯತ್ನ ಆಗ್ಬಾರ್ದು ಅಂತ ಅಂದ್ಕೊಂಡು 5 ಕವನಗಳ ವಾಚನ ಮುಗಿದ್ಮೇಲೆ ನಾವು ಒಂದು ಭಾವಗೀತೆಯನ್ನು ಹಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಂತರ ಮತ್ತೆ 5 ಕವನ ವಾಚನ ಆದ್ಮೇಲೆ ಒಬ್ಬ ಕವಿಯ ಹಾಡಿಗೆ ಆ ಗಾಯಕ ಅಥವಾ ಗಾಯಕಿ ಹಾಡುವಾಗ ಕಲಾವಿದ ತನ್ನ ಕುಂಚವನ್ನ ಹಿಡಿದುಕೊಂಡು ಕವಿಯ ಭಾವನೆಗಳನ್ನ ಆ ಪ್ರೇಕ್ಷಕರಿಗೆ ಆ ಕುಂಚದಿಂದ ತಿಳಿಸುವಂತಹ ಪ್ರಯತ್ನವನ್ನ ಕೂಡ ನಾವು ಈ ಕವಿ ಬಳಗದಲ್ಲಿ ಈ ಸಾರಿಯ ಹರಿಹರದಲ್ಲಿಯ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಮಾಡುವಂತಹ ಪ್ರಯತ್ನವನ್ನು ಕೂಡ ಸರ್ ಮಾಡ್ತಾ ಇದ್ದೀವಿ. ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ಮುಂದಿನ ಚಿಂತನೆ ಗುರಿಗಳೇ ಏನು ಹೇಳ ಬಯಸ್ತೀರಿ ಯುವಜನತೆಗೆ? ಸರ್, ಯುವಜನತೆಗೆ ನನ್ನ ಒಂದು ಸಲಹೆ ಅಂತಂದ್ರೆ ಯಾರದೇ ಕವನವನ್ನ ಕದ್ದು ನಾನು ಕವಿ ಅಂತ ಪ್ರಚಾರ ತಗೋಬೇಡ್ರಿ. ಆಸಕ್ತಿ ಇದ್ರೆ ಬರೀರಿ, ಇಲ್ಲದೆ ಇದ್ರೆ ಬರೆಯೋದು ಬೇಡ. ಬರ್ದಿದ್ದು ಸರಿ ಇದ್ರೆ ಸರಿಯಾದ ಆ ಒಂದು ಮಾರ್ಗದರ್ಶಕರ ಹತ್ರ ಹೋಗಿ ನೀವು ಆ ಕವನ ಬಗ್ಗೆ ವಿಶ್ಲೇಷಣೆ ಮಾಡಿ. ಅನೇಕ ಕವನಗಳನ್ನು ತೆಗೆದುಕೊಂಡು ತಾವೇ ಬರೆದಿದ್ದೀವಿ ಅಂತ ತಿಳ್ಕೊಂಡು ಪ್ರಕಟಣೆಯಾದಂತಹ ಎಷ್ಟೋ ನಾನು ಕವನ ಸಂಕಲನ ನೋಡಿದ್ದೇನೆ. ಆ ಥರ ಒಂದು ಆಗ್ಬಾರ್ದು. ಆನಂತರ ಕವಿ ಸಮಾಜವನ್ನ ತಿದ್ದುವಂತಹ ಪ್ರಯತ್ನವನ್ನ ಆಗ್ಬೇಕಾಗಿದೆ. ಆ ಕವನವನ್ನ ನೋಡಿದಾಗ ಅಯ್ಯೋ ನಮ್ಮ ಸಮಾಜ ಇತ್ತ ನಡೆದಿದೆ, ಇತ್ತ ಹೋಗ್ಬೇಕಿತ್ತು, ಈಗ ಹೋಗ್ಲೇಬೇಕು. ಆನಂತರ ಶಿಕ್ಷಣದತ್ತ, ನಮ್ಮ ಪರಂಪರೆಯತ್ತ, ನಮ್ಮ ಸಂಸ್ಕೃತಿಯತ್ತ, ನಮ್ಮ ನಾಡಿನ ಭಾಷೆಯತ್ತ, ನಮ್ಮ ಭಾಷೆಯನ್ನ ಬೆಳೆಸುವಂತಹ ಉಳಿಸುವಂತಹ ಪ್ರಯತ್ನದತ್ತ ನಮ್ಮ ಕವಿಗಳು ತಮ್ಮ ಕವನಗಳ ಮೂಲಕ ಲೇಖನದ ಮೂಲಕ ಒಂದು ಪ್ರಯತ್ನ ಮಾಡಿದರೆ ನಮ್ಮ ಭಾಷೆ ಸಂಸ್ಕೃತಿ ನೆಲ ಜಲ ಬೆಳೆಯುತ್ತೆ ಉಳಿಯುತ್ತೆ ಅನ್ನುವಂತಹ ಅಭಿಪ್ರಾಯ. ಶ್ರೀ ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸೂಪರ್ವೈಸರ್ ಆಗಿ ಕೆಲಸ ನಿರ್ವಹಿಸ್ತಾ ಸಾಹಿತ್ಯ ಕ್ಷೇತ್ರ, ರಂಗಭೂಮಿ, ಶಿಕ್ಷಣ ಕ್ಷೇತ್ರ ಎಲ್ಲರೂ ಭಾಗವಹಿಸಿ ತಾವು ಆಸಕ್ತಿಯಿಂದ ಜನರಲ್ಲಿ ಹುರಿದುಂಬಿಸುತ್ತಿದೆ ಸಾಹಿತ್ಯದ ಬಗ್ಗೆ. ತಮಗೆ ಚಿಂತನ ಯೂಟ್ಯೂಬ್ ಚಾನಲ್ ಹಾರೈಸುತ್ತೆ. ಇನ್ನೂ ತಮ್ಮ ಪ್ರಗತಿ ಉನ್ನತ ಮಟ್ಟಕ್ಕೆ ಏರಲಿ, ಮತ್ತೊಂದು ಸಲ ತಮ್ಮ ಸಂದರ್ಶನ ಮಾಡೋಣ ಅಂಥೇಳಿ ಅಭಿನಂದಿಸ್ತಿದ್ದೀವಿ. ಸರ್, ನಿಮ್ಮ ಅಭಿನಂದನೆಗೂ ಪೂರ್ವದಲ್ಲಿ ನನ್ನೊಂದು ವಿಷಯ, ಇಂದಿನ ಕವಿಗಳು ಅದೆಂತಹ ಅದ್ಭುತವಾದ ಕವಿಗಳು ಇದ್ದರೂ ಕೂಡ ಮನೆಯಲ್ಲೇ ಇದ್ದಾರೆ ಹೊರತು ಹಾರ ತುರಾಯಿ ಪಡೆಯುವವರು ಪಡಿತನ ಇದ್ದಾರೆ. ಅವರ ಕವನಗಳಷ್ಟೇ ಇವತ್ತು ಜನಪ್ರಸಿದ್ಧ ಆಗ್ತಾ ಇದ್ದ ಹೊರತು ಆ ಉದಯೋನ್ಮುಖ ಕವಿಗಳಿಗೆ ಕವಿತ್ರಿಯರಿಗೆ ಅಂತಹ ಜಾಗಗಳಿಲ್ಲ. ಆದರೆ ನೀವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಈ ಒಂದು ಚಿಂತನ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ನನ್ನಂತಹವನ್ನ ಕರೆದು ನೀವು ಸಂದರ್ಶನ ಮಾಡಿದ್ದೀರಿ. ಆದರೆ ನಂದು ಒಂದು ವಿನಂತಿ ಏನಂತಂದರೆ
ರಾಜ್ಯದಲ್ಲಿ ಬೆಳಕಿಗೆ ಬರದೆ ಇರುವಂತಹ ಕವಿ ಮತ್ತು ಕವಿತ್ರಿಯನ್ನ ತರೆದು ಅವರ ಕವನ ವಾಚನವನ್ನ ತಮ್ಮ ಯೂಟ್ಯೂಬ್ ಮುಖಾಂತರ ಮಾಡಿಸಿ ನಾಡಿನ ಜನತೆಗೆ ಇವರ ಕವಿಯ ಆ ಕವಿಯ ಕವನಗಳು ಪ್ರತಿಯೊಬ್ಬರ ಮನದ ಆಳದಲ್ಲಿ ಇಳಿಯುವಂತಹ ಪ್ರಯತ್ನ ಮಾಡ್ತೀರಿ ಅಂತ ಅಂದ್ಕೊಂಡು ನಮ್ಮ ಕವಿ ಬಳಗ ಹಾಗೂ ನಮ್ಮ ಕನ್ನಡ ಸುಮಧುರ ಗೀತೆಗಳ ವಾಟ್ಸಪ್